ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯಗಳು ಬಂದು ಈ ಒಂದು ಸಮುದ್ರ ತೀರದಲ್ಲಿ ಸೇರಿದೆ ಅಂತ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕಂತ ಹೇಳಿದ್ರೆ ಇದನ್ನು ಕ್ಲೀನ್ ಮಾಡಲಿಕ್ಕೆ, ಶುಚಿತ್ವ ಮಾಡಲಿಕ್ಕೆ ನಿಲ್ಲಬೇಕಂತಿದ್ರೆ ಅಥವಾ ಶುಚಿತ್ವ ಮಾಡಬೇಕಂತಿದ್ರೆ ಮ್ಯಾನ್ಯುವಲ್ ಆಗಿ ಮಾಡೋದೇ ಅಲ್ಲಿ ಜನರೇ ಕೈ ಸೇರಿ ಶುಚಿತ್ವ ಮಾಡಬೇಕು. ಕನಿಷ್ಠ ಒಂದು ವಾರ ಬೇಕಾದಿತ್ತು. ಅಷ್ಟು ತ್ಯಾಜ್ಯಗಳು ಬಂದು ಪಣಂಬೂರು ಕಡಲ ತೀರದಲ್ಲಿ ಪಣಂಬೂರು ಬೀಚ್ನಲ್ಲಿ ಇವತ್ತು ರಾಶಿ ಬಿದ್ದಿದೆ. ಇದು ಶನಿವಾರ ಆರಂಭವಾದದ್ದು. ಶನಿವಾರ ಒಂದೇ ದಿವಸ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯಗಳು ಆಲ್ಮೋಸ್ಟ್ ಏನು ಒಂದು ಕಿಲೋಮೀಟರ್ ಉದ್ದಕ್ಕೆ ನೀವು ನೋಡಿದರೂ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರಷ್ಟು ವ್ಯಾಪ್ತಿಯಲ್ಲಿ ಈ ಒಂದು ತ್ಯಾಜ್ಯಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳು ಬಂದು ಸಮುದ್ರ ದಂಡೆ ಸೇರಿದೆ. ಎಸ್, ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರಿನ ಪಣಂಬೂರು ಬೀಚ್ನ ಏನು ಬೀಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಮುಖ್ಯಸ್ಥರಾಗಿದ್ದಂಥ ಯತೀಶ್ ಬೆಕ್ಕಂಪಾಡಿ ಅವರು ರೆಡ್ ಕ್ರಾಸ್ ನಿರ್ದೇಶಕರು ಕೂಡ ಅವರು ಇದೀಗ ನಿಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್ ಬೆಕ್ಕಂಪಾಡಿ ಅವರೇ, ನಮಸ್ಕಾರ. ಎಸ್, ಈ ಸಡನ್ ಆಗಿ ಅದು ಪರ್ಟಿಕ್ಯುಲರ್ ಒಂದೇ ದಿವಸದಲ್ಲಿ ಈ ರೀತಿಯಾಗಿ ಎಲ್ಲ ಕಡಲನ ತ್ಯಾಜ್ಯಗಳು ಬಂದು ಕಡಲಿಗೆ ಏನು ಸಮುದ್ರ ದಂಡೆಗೆ ಬೀಳುತ್ತೆ ಅಂದರೆ ಯಾವ ಕಾರಣಕ್ಕೆ? ಅಂದರೆ ಈಗ ನಾವು ಇತರ ದಿನಗಳಲ್ಲಿ ಕೂಡ ನೋಡ್ತೇವೆ ಸಮುದ್ರಕ್ಕೆ ಆಗಿದ ಯಾವುದೇ ಕಸ ಕಲ್ಮಶ ತ್ಯಾಜ್ಯಗಳು ಕಡಲ ದಂಡೆಗೆ ಬಂದೇ ಬರುತ್ತೆ. ಆದರೆ ಇದು ಒಂದೇ ದಿವಸ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಿದು ವಿದ್ಯಮಾನ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ? ನಂತರ ಈ ನದಿಯಲ್ಲಿ ಬರ್ತಕ್ಕಂತ ಎಲ್ಲ ತ್ಯಾಜ್ಯಗಳೆಲ್ಲ ಸೇರಿ ಸಮುದ್ರದಲ್ಲಿ ಒಂದ್ ಕಡೆ ಒಟ್ಟಾಗಿರ್ತದೆ. ಅದು ಆ ಸಮುದ್ರ ರಫ್ ಆಗಿರೋ ನಾವೀಗ ಏನಾದ್ರೆ ಮೊಸರು ಅಲ್ಲಿ ಇದನ್ನ ಕಡದಾಗ ಬೆಣ್ಣೆ ಬರುತ್ತೆ. ಆತರ ಸಮುದ್ರ ಮಂಥನ ಆದಾಗ ಅದ್ರಲ್ಲಿದ್ದ ಕಲ್ಮಶಗಳೆಲ್ಲ ಒಟ್ಟಾಗಿ ಒಂದು ಕಡೆ ಇರುತ್ತೆ. ಒಂದ್ ಯಾವ್ದಾದ್ರು ಪರ್ಟಿಕ್ಯುಲರ್ ಟೈಡ್ ಅಲ್ಲಿ ಬಂದು ನೇರಿ ಸೇರಿಸ್ಬಿಡ್ತದೆ. ಇದು ವರ್ಷ ಆಗುವಂತ ಒಂದು ವಿದ್ಯಮಾನ. ಈಗ ನಾವು ಒಂದು 20-25 ವರ್ಷದಿಂದ ಬೀಚ್ ಕ್ಲೀನಿಂಗ್ ಕ್ಯಾಂಪೇನ್ ಅಲ್ಲಿ ತೊಡಗಿಸ್ಕೊಂಡಿದ್ದ. ಅವನು ಪಣಂಬೂರು ಬೀಚ್ ಕೂಡ ನಾನು ಅದನ್ನ 2008 ಇಂದ ಮ್ಯಾನೇಜ್ ಮಾಡ್ತಾ ಇದ್ದಾಗ ನಿಮ್ಗೆ ಮರಳು ಒಂದು ಚೂರು ಕಾಣಿಸಲ್ಲ, ಅಷ್ಟು ಕಸ ತುಂಬಿಕೊಂಡಿರ್ತದೆ. ಆಗ ನಾವು ಏನ್ ಮಾಡ್ತೀವಿ, ಎಲ್ಲ ಸೇರಿ ಅದನ್ನ ಕ್ಲೀನ್ ಮಾಡ್ತಾ ಇದ್ವಿ. ಅದು ಯಾಕಂದ್ರೆ ಇಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ, ಮರದ ಟೂರಿಸ್ಟ್ ಬರೋಕ್ಕಿಂತ ಮುಂಚೆ ನಮ್ಗೆ ಇದು ಕ್ಲೀನ್ ಆಗ್ಬೇಕು. ಇಲ್ಲಾಂದ್ರೆ ನಮ್ಮ ಇಮೇಜ್ ಹಾಳಾಗುತ್ತೆ ಅಂತೇಳಿ ನಾವು ಅದನ್ನ ಟೈಮ್ ಟ್ರಾಪ್ ಕ್ಲೀನ್ ಮಾಡ್ತಾ ಇದ್ವಿ. ಅದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಜನರಿಗೆ. ಖಂಡಿತ ಖಂಡಿತ ಕ್ಲೀನ್ ಮಾಡೋದ್ ಬಿಟ್ರೆ ಈ ಪರಿಸ್ಥಿತಿ. ಕ್ಲೀನ್ ಮಾಡದೆ ಬಿಟ್ರೆ ಈ ರೀತಿಯಾಗಿ ಈಗ ನಾಗರಿಕ ಅಲ್ಲಿ ವ್ಯವಸ್ಥೆ, ಯಾಕಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ. ಬಟ್ ನಾವು ನಾಗರಿಕರು ಎಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡ್ಬೇಕು. ಖಾಲಿ ಪಣಂಬೂರು ಬೀಚ್ ಮಾತ್ರ ಅಲ್ಲ, ಎಲ್ಲಾ ಬೀಚ್ ಗಳಲ್ಲಿ ಇಂತಹ ಕೆಲಸಗಳು ನಡೀಬೇಕು. ಇವತ್ತು ಚಿತ್ರಾಪುರ ಬೀಚ್ ಅಲ್ಲಿ ಬೀಚ್ ಕ್ಲೀನಿಂಗ್ ಕ್ಯಾಂಪ್ ಇತ್ತು. ಸ್ಥಳೀಯ ನಾಗರಿಕರು ಮತ್ತೆ ಸೆಂಟ್ರಲ್ ಎಕ್ಸೈಸ್ ಕಸ್ಟಮ್ಸ್ ಆಫೀಸರ್ಸ್ ಸೇರ್ಕೊಂಡು ಮಾಡಿದ್ವಿ. ಈ ರೀತಿ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಜನರು ಸೇರಿದ್ರು. ಈ ಒಂದು ಯಾಕಂದ್ರೆ ಇದು ವರ್ಷ ಆಗುವಂತದ್ದು ಯತೀಶ್ ಬೆಕ್ಕಂಪಾಡಿ ಅವರೇ, ವರ್ಷ ಆಗುವಂತದ್ದು. ನೀವು ಒಂದಷ್ಟು ಕಾರ್ಯಕರ್ತರನ್ನು ಸ್ಥಳೀಯರನ್ನೆಲ್ಲ ಕರೆಸಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀರಿ. ಈ ವರ್ಷ ಕೂಡ ಮತ್ತೆ ಮಾಡಬೇಕಾಗಿದೆ. ಈಗ ಇಲ್ಲಿ ಬಹುಶಃ ಮೂಲಕ್ಕೆ ನಾವು ಬಂದು ನೋಡುವುದಿದ್ದರೆ ನಾವು ನಮ್ಮ ಮನೆಯ ಕಸವನ್ನು ತ್ಯಾಜ್ಯವನ್ನು ನಮ್ಮ ತೋಡಿಗೆ ಬಿಸಾಡಿ ಬಿಡ್ತೇವೆ. ಅದು ಅದು ನದಿ ಮೂಲಕ ಕಡಲು ಸೇರುತ್ತೆ. ನೀವು ಹೇಳಿದಾಗೆ ಏನು ನದಿಯಿಂದ ಬಂದು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾದ ವಿಚಾರ. ಯಾಕಂತೇಳಿದ್ರೆ ದೃಶ್ಯವನ್ನು ನೋಡಿ ಇವತ್ತು ಕಡಲು ಇಷ್ಟು ತ್ಯಾಜ್ಯವನ್ನು ಹೊರಗೆ ತಂದು ಹಾಕಿದೆ ಅಂತ ಹೇಳಿದ್ರೆ ಕಡಲು ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಏನೇನು ಐಟಮ್ ಸಿಗುತ್ತೋ ಆ ಎಲ್ಲಾ ರ್ಯಾಪರ್ ಗಳು ಇದ್ರಲ್ಲಿ ನೋಡಿ 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 ಎಲ್ಲ ಮಂಗಳೂರು ನಗರದ ಜನರ ಕೊಡುಗೆ ಇದು. ಮಂಗಳೂರು ನಗರದ ಜನತೆಯ ಕೊಡುಗೆ ಇದು. ಅಲ್ಲ, ಬಹುಶಃ ನಾವು ಎಲ್ಲರೂ ಜಾಗೃತರಾದ್ರೆ ಇದರದ್ದು ಸಮಸ್ಯೆ ಒಟ್ಟಾಗಿ ನಾವು ಅದನ್ನು ನಿಭಾಯಿಸಬಹುದು ಅನ್ನೋದನ್ನೊಂದು. ಎಸ್ ಹೌದು. ಯಾಕಂತ ಹೇಳಿದ್ರೆ ನಾವು ಮೂಲದಲ್ಲಿ ನಾವು ರಿಪೇರಿ ಮಾಡದೆ ಹೋದರೆ ಈ ರೀತಿಯಾಗಿ ಕೊನೆಗೊಂದು ದಿವಸ ಏನು ಬೀಚ್ ಸ್ವಚ್ಛತೆ ಮಾಡುವಂತ ಕಾರ್ಯಕರ್ತರಿಗೆ ಮಾತ್ರ ಕೆಲಸ.
ಜನರು ನಿಜವಾಗ್ಲೂ ಕ್ಲೀನಿಂಗ್ ಅಲ್ಲಿ ಭಾಗವಹಿಸ್ತಾರೆ, ಆ ಕ್ಲೀನಿಂಗ್ ಅಲ್ಲಿ ಭಾಗವಹಿಸೋರು ಈ ಕಸದ ಬಗ್ಗೆ ಜಾಗ್ರತೆ ವಹಿಸಿರ್ತಾರೆ. ಯಾರು ಇಂಥದ್ರಲ್ಲಿ ಬರೋದಿಲ್ಲೋ ಕಲ ಕಸ ಎಸಿತಾರೆ. ಎಲ್ಲ ಎಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು. ಈ ರೀತಿಯ ಒಂದು ಪರಿಸ್ಥಿತಿ ಆಗದಾಗೆ, ಈಗ ಪರಿಸ್ಥಿತಿ ಬಂದ ನಂತರ ನೀವು ಹೇಳಿದರೆ 25 ವರ್ಷಗಳಿಂದ ಕ್ಲೀನ್ ಮಾಡಿಸ್ತಾ ಇದ್ದೇವೆ ಅಂತ, ಇಂಥ ಪರಿಸ್ಥಿತಿಗೆ ಕಾರಣಕರ್ತರಾಗಿರುವವರೆಲ್ಲರೂ ಕಣ್ಣು ತೆರೆದು ನೋಡಬೇಕಾದ ವಿಚಾರ ಇದು. ಯತೀಶ್ ಅವರೇ, ಯಾವ್ದಾದ್ರು ಬೀಚ್ಗಳು ಕ್ಲೀನ್ ಇದ್ರೆ ನಾಗರಿಕರ ಕೊಡುಗೆ, ನಾಗರಿಕರ ಕೊಡುಗೆ. ಕ್ಲೀನ್ ಮಾಡೋದು ಮಾಡ್ತೀವಿ, ಬಟ್ ನಾಗರಿಕರು ಕಸ ಹಾಕೋದು ಕಮ್ಮಿ ಇರೋದ್ರಿಂದ ಬೀಚ್ ಕ್ಲೀನ್ ಇರೋದು. ನಾಗರಿಕರ ಒಂದು ತಪ್ಪಾದ ಕೊಡುಗೆ, ತಪ್ಪು ಕೊಡುಗೆ. ಕ್ಲೀನ್ ಇದ್ರೂ ಕೂಡ ಒಳ್ಳೆ ಕೊಡುಗೆನೆ, ಕ್ಲೀನ್ ಇದ್ರೆ. ಹೌದು ಹೌದು ಹೌದು, ಕ್ಲೀನ್ ಇದ್ದರೆ. ಆದರೆ ಈ ರೀತಿ ಇಷ್ಟು ತ್ಯಾಜ್ಯಗಳು ತ್ಯಾಜ್ಯಗಳು ಓ ಅಂತ ಹೇಳಿದ್ರೆ ನೀವು ಕೂಡ ಹೇಳಿದರೆ, ಈಗ ಇದನ್ನು ತೆಗಿಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರುವವರು ಅಲ್ಲಿ ಸ್ಥಳೀಯರೆ. ಮಂಗಳೂರಿಂದ ಕೂಡ ಬರ್ತಾರೆ ಜನರು, ಬಾಂಧವರು ಬಹಳಷ್ಟು ಜನ ಇರ್ತಾರೆ. ಕರೆ ಕೊಟ್ಟರು ಯಾವತ್ತು ಕೈ ಕೊಟ್ಟಿಲ್ಲ, ಕೈ ಜೋಡಿಸಿದ್ದಾರೆ, ಕೈ ಜೋಡಿಸಿದ್ದಾರೆ ಅಂತದೊಂದು ಕೆಲಸ ಆಗ್ಬೇಕಿದೆ. ಈಗ ಸಂಡೇ ದಿವಸ ನಾವು ಎಲ್ಲ ಪುಸ್ತಕ ಇರುತ್ತೆ, ಈ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ನಾವು ಇಂತ ಜನ ಸೇರಿಸೋದು ಕೂಡ ಕಷ್ಟ ಆಗುತ್ತೆ. ಈಗ ವೀಕ್ ಡೇಸ್ ಅಲ್ಲಿ ನಮ್ದು ಟೈಮ್ ಇರೋದು ಲಿಮಿಟೆಡ್ ಟೈಮ್, ಬೆಳಿಗ್ಗೆ ಒಂದು 6 ಗಂಟೆಗೆ 3-8 ಗಂಟೆ ಕೆಲಸ. ಚಿತ್ರಾಪುರ ಬೀಚ್ ಒಂದು ಕ್ಲೀನ್ ಆಗಿದೆ, ಹಾಗೆ ಬೇರೆ ಬೇರೆ ಬೀಚ್ ಗಳು ಕೂಡ ಇನ್ನು ಇಂತ ನಾವೊಂದು ಕೆಲಸ ಕೈ ಹಾಕಿದೆ. ಎಸ್ 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 ಎಸ್, ಒಳ್ಳೆ ಒಳ್ಳೆ ಒಳ್ಳೆಯ ಒಳ್ಳೆ ಒಳ್ಳೆಯ ಒಳ್ಳೆಯ ಒಂದು ಪರಿಶ್ರಮ ನಿಮ್ಮದು. ಮತ್ತು ಎಸ್, ಈ ಬಗ್ಗೆ ಆಸಕ್ತಿ ವಹಿಸಿರುವವರದು. ಎಸ್, ಈ ಸಂದರ್ಭದಲ್ಲಿ ಎಲ್ಲರೂ ಗಮನಿಸಬೇಕಾದದ್ದು, ನಾವು ನಮ್ಮ ಪ್ಲಾಸ್ಟಿಕ್ ನಮ್ಮ ತ್ಯಾಜ್ಯಗಳನ್ನು ಸಿಕ್ಕಿ ಸಿಕ್ಕಿದಲ್ಲಿ ಎಸೆದರೆ ಅದು ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಎಸ್ ಎಸ್ ಎಸ್, ಯತೀಶ್ ಬೇಕಂಪಾಡಿಯವರೇ ಧನ್ಯವಾದಗಳು.